ಮೈಸೂರು ಜಿಲ್ಲೆಯಲ್ಲಿ ಬೋರಿಗೆ ಬಿದ್ದಿದೆ ಚಿರತೆ. ಹುಣಸೂರು ಅಗ್ನಿಶಾಮಕ ಠಾಣೆ ಬಳಿ 2 ವರ್ಷದ ಚಿರತೆ ಪ್ರತ್ಯಕ್ಷ ಆಗಿತ್ತು. ಗಿರೀಶ್ ಎಂಬುವರ ಮನೆ ಬಳಿ ಕಾಣಿಸಿಕೊಂಡಿತ್ತು ಚಿರತೆ. ಇದೀಗ ಭಯವನ್ನ ಭೀತಿಯನ್ನ ಹುಟ್ಟುಹಾಕಿದ್ದ ಆ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮನೆ ಬಳಿ ನಾಯಿಯನ್ನು ಕಟ್ಟಿ ಬೋನ್ ಇರಿಸಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ನಾಯಿ ಬೇಟೆಗೆ ಬಂದು ಬೋನ್ ಒಳಗೆ ಸೆರೆಯಾಗಿದೆ ಚಿರತೆ. ನಾಗರಹೊಳೆ ಉದ್ಯಾನವನಕ್ಕೆ ಚಿರತೆಯನ್ನು ಸ್ಥಳಾಂತರ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚಿರತೆಗೆ ನಾಯಿ ಮಾಂಸ ಅಂದರೆ ತುಂಬ ಇಷ್ಟ ಅಂತೆ. ನಾಯಿಗಳನ್ನು ಬೇಟೆಯಾಡಲಿಕ್ಕೆ ಅಂತಲೇ ಗ್ರಾಮಗಳಿಗೆ ಎಂಟ್ರಿ ಕೊಡುತ್ತೆ. ಹೀಗಾಗಿ ನಾಯಿಯನ್ನು ಎತ್ತೊಯ್ಯಲು ಬಂದಿದ್ದಂಥ, ನಾಯಿಯ ಬೇಟೆಗಾಗಿ ಬಂದಿದ್ದಂಥ ಚಿರತೆಯೊಂದು ಸೆರೆಯಾಗಿದೆ. ಅದನ್ನು ಬೋನಿನಲ್ಲಿ ಟ್ರ್ಯಾಪ್ ಮಾಡಲಾಗಿದೆ. ಸುರಕ್ಷಿತವಾಗಿ ಈ 2 ವರ್ಷದ ಚಿರತೆ ಮರಿಯನ್ನು ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ.